हेलो गाइस, न्यू नोट तजरा कनाडा स्पोर्ट्स एक्सपर्ट यूट्यूब चैनल बुल्स तंड के इदीगा प्ले आफ अपाय वीक्षक याकप्प अंद्रे पटना पैरेट्स तंड मत्तोंदु अंकवन्नु पड़ेदिदे। इदीगा मोदलने मैच अल्ली पटना पैरेट्स तंड यूपी योध तंडवन्नु सोल्सिदे। नावु निन्ने अवरन्न सोल्सिद्री, इदीगा पटना पैरेट्स इवत्तु अवरन्न सोल्सि इदीगा नावु मेले बंदे बर्तीरि अंत अंदिद्दारे। प्लस 50 अंकगळन्नु कूड कंप्लीट माडिद्दारे पीकेएल अल्ली। ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ತರ ಸಪೋರ್ಟ್ ಮಾಡ್ತೀರಿ। ಇದೀಗ ಬುಲ್ಸ್ ತಂಡಕ್ಕೆ ಯಾವ ರೀತಿ ಅಪಾಯ ಆಗುವ ಸಾಧ್ಯತೆ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ। ಇದೀಗ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ತಂಡ ಎರಡನೇ ಪೊಸಿಷನ್ ಅಲ್ಲಿ ಇದೆ, ಆದ್ರೆ ಪಾಯಿಂಟ್ಸ್ ನೋಡಿ 51 ಪಾಯಿಂಟ್ಸ್। ದಬಾಂಗ್ ದೆಲ್ಲಿ ಕೆಸಿ ಒಂದನೇ ಪೊಸಿಷನ್ ಅಲ್ಲಿ 53 ಪಾಯಿಂಟ್ಸ್, ಪಟ್ನಾ ಪೈರೇಟ್ಸ್ 50 ಪಾಯಿಂಟ್ಸ್। ಆದ್ರೆ ಬೆಂಗಳೂರು ಬುಲ್ಸ್ ಪಂದ್ಯವಾಡಿರೋದು 17 ಪಂದ್ಯ ವೀಕ್ಷಕರೇ, ಅಂದ್ರೆ ಪಟ್ನಾ ಪೈರೇಟ್ಸ್ ಇನ್ನ 3 ಪಂದ್ಯ ಆಡಿದ್ರೆ ಎಲ್ಲಿರ್ತಾರೆ ಯೋಚನೆ ಮಾಡಿ, ಟಾಪ್ ಅಲ್ಲಿ ಇಡ್ತಾರೆ ವೀಕ್ಷಕರೇ, ಇಲ್ಲೇ ಗೊತ್ತಾಗುತ್ತೆ ಯಾವ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ। ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆದರೆ 1 ಅಥವಾ 2 ಅಲ್ಲಿ ಕ್ವಾಲಿಫೈ ಆದರೆ ನಮಗೊಂದು ಎಕ್ಸ್ಟ್ರಾ ಮ್ಯಾಚ್ ಕೂಡ ಸಿಗುತ್ತದೆ, ಇಲ್ಲಿ ಒಂದು ಪ್ಲೇ ಆಫ್ ಅಪಾಯ ವಿದ್ಯೆ ಇರುತ್ತದೆ। ಪಟ್ನಾ ಪೈರೇಟ್ಸ್ ತಂಡ ಬಲಿಷ್ಠವಾಗಿ ಕಾಣಿಸಿದೆ, ಅದಾದ್ಮೇಲೆ ಹರಿಯಾಣ ಸ್ಟೀಲರ್ಸ್ ಬೆಂಗಳೂರು ಬುಲ್ಸ್ಗೆ 9 ಅಂಕ ಡಿಫ್ರೆನ್ಸು, ಯು ಮುಂಬೈ ಬೆಂಗಳೂರು ಬುಲ್ಸ್ಗೆ 9 ಅಂಕ ಡಿಫ್ರೆನ್ಸು, ಯುಪಿ ಯೋಧ ಬೆಂಗಳೂರು ಬುಲ್ಸ್ ಕೂಡ ಸೇಮ್ ಡಿಫ್ರೆನ್ಸ್, ಬೆಂಗಾಲ್ ವಾರಿಯರ್ಸ್ ಬೆಂಗಳೂರು ಬುಲ್ಸ್ ಗೆ 10 ಅಂಕ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ। 2-3 ಪಂದ್ಯ ಎಡಬಿದ್ರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕಷ್ಟವಾಗುತ್ತೆ, ಪ್ಲೇ ಆಫ್ ಅಪಾಯ ತಪ್ಪಿದಲ್ಲ। ನೆಕ್ಸ್ಟ್ ಬರುವ ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಆಡಲೇಬೇಕು ಬುಲ್ಸ್ ತಂಡ। ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।